ನಮಸ್ತೆ ಶಂಕರ. ಪರಮಾತ್ಮ ಸ್ವರೂಪವಾಗಿರತಕ್ಕಂಥ ಎಲ್ಲ ಪ್ರೇಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಬನ್ನಿ, ಇವತ್ತಿನ ಪಂಚಾಂಗ ಫಲ ನೋಡೋಣ. 22 ಮೇ 2019 ಬುಧವಾರ, ಶ್ರೀ ವಿಕಾರಿ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಕೃಷ್ಣಪಕ್ಷದ ಚತುರ್ಥಿ ತಿಥಿ, ಪೂರ್ವಾಷಾಢ ನಕ್ಷತ್ರ, ಸಾಧ್ಯಯೋಗ ಭವಕರ್ಣ ಇವತ್ತಿನ ಪಂಚಾಂಗ ಫಲ. ಇನ್ನು ಚಂದ್ರ ವಿಶೇಷವಾಗಿ ಶುಕ್ರನ ಸಾರದಲ್ಲಿದ್ದು, ಶುಕ್ರ ಶುಕ್ರನ ಸಾರದಲ್ಲೇ ಇದ್ದಾನೆ, ವಿಶೇಷವಾಗಿ ಭರಣಿ ನಕ್ಷತ್ರದ ಸಾರದಲ್ಲಿದ್ದಾನೆ. ಬನ್ನಿ ಇವತ್ತಿನ ಪಂಚಾಂಗ ಫಲಕ್ಕೆ ಹೋಗೋಣ, ದಿನ ಭವಿಷ್ಯದ ಫಲಕ್ಕೆ. ಅದಕ್ಕೂ ಮೊದಲು ಈ ಸಂಖ್ಯೆಗಳ ಬಗ್ಗೆ ತಿಳಿಸ್ತಿದ್ದೆ. ಗುರುಗಳೇ ಗುರುಗಳೇ, ನಮ್ಮ ಸಂಖ್ಯೆ ಬಗ್ಗೆ ಹೇಳಿ, ನಾವು ಹುಟ್ಟಿದ ಸಂಖ್ಯೆಯ ಶಕ್ತಿ ನೋಡಿ. ಪ್ರತಿಯೊಂದು ಸಂಖ್ಯೆಗೂ, ಪ್ರತಿಯೊಬ್ಬರಿಗೂ, ಸಂಖ್ಯೆ ಅಂತಲ್ಲ, ಭಗವಂತನ ಸೃಷ್ಟಿಯಲ್ಲಿ ಒಂದು ನೆನಪಿಟ್ಕೊಳ್ಳಿ, ನೋ ಮ್ಯಾನ್ ಈಸ್ ಪರ್ಫೆಕ್ಟ್. ಯಾವುದೇ ಒಂದು ಸೃಷ್ಟಿಯಲ್ಲಿ ಎಲ್ಲದರಲ್ಲೂ ಒಂದು ಕೊರತೆ ಇಟ್ಟಿರ್ತಾನೆ. ಬಟ್ ಆಚಾರ್ಯನಾಗಿ ಕೊರತೆಯನ್ನೇ ಜಾಸ್ತಿ ಮಾತಾಡೋ ಅಧಿಕಾರ ನಮಗಿಲ್ಲ. ಎಲ್ಲರಿಗೂ, ನನ್ನಲ್ಲೂ ಇದೆ. ನನ್ನಲ್ಲೂ ರಾಗ, ದ್ವೇಷ, ಮೋಸ, ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಪ್ರೀತಿ, ಪ್ರೇಮ, ಜ್ಞಾನ, ವಿಜ್ಞಾನ, ಸುಜ್ಞಾನ, ಈ ಥರ ಎಲ್ಲವನ್ನು ಮೇಳೆಸಿರ್ತಾನೆ. ಆದರೆ ಒಬ್ಬ ಆಚಾರ್ಯರಾಗಿ ನಮ್ಮ ಕರ್ತವ್ಯ ಏನು ಗೊತ್ತಾ? ನಿಮ್ಮಲ್ಲಿರೋ ಪಾಸಿಟಿವ್ಸ್ನ ಮೇಲಕ್ಕೆ ತರೋದು. ಎವ್ರಿ ಪರ್ಸನ್ ಯಾವುದೋ ಒಂದು ವೀಕ್ನೆಸ್ ಕೊಟ್ಟಿರ್ತಾನೆ. ಅತಿಯಾಗಿ ತಿಂದರೂ ವೀಕ್ನೆಸ್ಸೆ, ಅತಿಯಾಗಿ ನಿದ್ದೆ ಮಾಡಿದ್ರೂ ವೀಕ್ನೆಸ್ಸೆ, ನನ್ನ ಥರ ಜಾಸ್ತಿ ಮಾತಾಡೋದು ವೀಕ್ನೆಸ್ಸೆ. ಹೌದು, ಇದನ್ನು ಯಾವತ್ತೂ ನೆನಪಿಟ್ಕೊಳ್ಳಿ. ಬಟ್ ಅದನ್ನೇ ನೋಡ್ತಾ ಕೂತ್ಕೋಬಾರ್ದು. ನಮ್ಮ ಮಗಳು ಮ್ಯಾಥ್ಸಲ್ಲಿ ಕಡಿಮೆ ಇದ್ದಾಳೆ, ಬಟ್ ಸೈನ್ಸಲ್ಲಿ ತುಂಬ ಸ್ಟ್ರಾಂಗ್ ಇದ್ದಾಳೆ. ಸೈನ್ಸಲ್ಲಿ 90-80 ಕಣ್ಣು ಮುಚ್ಕೊಂಡು ತೆಗಿತಿದ್ದಾಳೆ ಅಂದರೆ ಸ್ವಲ್ಪ ಪುಷ್ ಮಾಡಿದ್ರೆ 100-100 ತೆಗಿಬಹುದು. ಮ್ಯಾಥ್ಸಲ್ಲಿ ಯಾಕೋ 70 ತೆಗಿತಿದ್ದಾಳೆ ಅಷ್ಟೇ. ನಾವೇನು ಮಾಡ್ತೀವಿ ಗೊತ್ತಾ? 90 ತೆಗಿತಿರೋದು, 95 ತೆಗೆದಿರ್ತಕ್ಕಂಥ ಸಂಖ್ಯೆ ಬಗ್ಗೆ ಗಮನಿಸೋದೇ ಇಲ್ಲ. ವಿ ಟಾಕ್ ಓನ್ಲಿ ಅಬೌಟ್ ನೆಗೆಟಿವ್. ಎಲ್ಲರಲ್ಲೂ ನೆಗೆಟಿವ್ ಇರುತ್ತೆ, ಅದನ್ನು ಮಾತಾಡ್ಲಿಕ್ಕೆ ಹೋಗಬೇಡಿ, ಅದನ್ನು ಕರೆಕ್ಟ್ ಮಾಡಲಿಕ್ಕೆ ಆಗೋಲ್ಲ. ಪಾಸಿಟಿವ್ಸ್ನ ಜಾಸ್ತಿ ಮಾಡ್ತಕ್ಕಂಥದ್ದು ಮೊದಲ ಕರ್ತವ್ಯ ಆಗಿರಬೇಕು. ನಿಮ್ಮ ಮಗ ರನ್ನಿಂಗ್ ರೇಸಲ್ಲಿ ಫಸ್ಟ್ ಇದ್ದಾನೆ ಅನ್ನತಕ್ಕಂಥದ್ದಾದರೆ ಅದನ್ನು ಜಾಸ್ತಿ ಮಾಡಿಸಿ, ಸ್ವಲ್ಪ ಓದಲು ಕಡಿಮೆ. ಸೊ ಇದು ಬ್ಯಾಲೆನ್ಸ್ ಆಗಿಬಿಡುತ್ತೆ. ಕೆಲವು ಶಾಲೆಗಳಲ್ಲಿ ಆ ಥರ ಮಾಡ್ತಾರೆ. ಸ್ಪೋರ್ಟ್ಸ್ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಏನಾದರೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಅದರಲ್ಲಿ ಒಂದು ಗ್ರೇಸ್ ಮಾರ್ಕ್ಸ್ ಅಂತ ಒಂದು 10 or 20 ಮಾರ್ಕ್ಸ್ ಕೊಡ್ತಾರೆ. ನೀವು ನಂಬೋಲ್ಲ, ನನಗೆ ಈಗಲೂ ನೆನಪಿದೆ, ನಾನು ಓದುತ್ತಿದ್ದಂಥ ಶಾಲೆಯಲ್ಲಿ ಒಂದು ಹೆಣ್ಣು ಮಗು ಓದ್ನಲ್ಲಿ ಸ್ವಲ್ಪ ಕಡಿಮೆ, ಸ್ವಲ್ಪ ಏನು ತುಂಬ ಕಡಿಮೆನೆ, ಆದರೆ ಆಕೆ ವಾಲಿಬಾಲಲ್ಲಿ ಚಾಂಪಿಯನ್. ಇವತ್ತಿಗೂ ನನಗೆ ನೆನಪಿದೆ, ಆ ಮಗು ನಿಂತು ಈ ಥರ ಬಾಲ್ ಹಾಕಿ ಹೊಡೆದ ಅಂದರೆ ಯಾರಾದರೂ ಈಗ ಹಿಡಿದು ಅದನ್ನು ಬ್ಲಾಕ್ ಮಾಡಬೇಕು, ಆಗ್ತಿರಲಿಲ್ಲ, ಎಲ್ಲೋ ಹೋಗ್ಬಿಡ್ತಿತ್ತು, ಕೈಯೆಲ್ಲ ಊದ್ಕೋಬಿಡ್ತಿತ್ತು. ನಮ್ಮ PT ಮಾಸ್ಟರ್ ಇವತ್ತಿಗೂ ನನಗೆ ನೆನಪಿದೆ, ಆ ಮಗುವನ್ನು ಯಾವ ರೀತಿ ತಯಾರು ಮಾಡಿದರು ಅಂದರೆ, ನಮ್ಮ ಶಾಲೆ ಕಡಿಮೆ ಕಡಿಮೆ ಅಂದರೂ ಒಂದು 10-15 ಬಾರಿ ಚಾಂಪಿಯನ್ಶಿಪ್ ಹೊಡೆದಿತ್ತು ಸ್ಟೇಟ್ ಲೆವೆಲಲ್ಲಿ. ನೀವು ನಂಬೋಲ್ಲ, ಆ ಮಗು ಕಡೆಗೊಂದು ದಿನ ನಾನು ಎಷ್ಟೋ ವರ್ಷಗಳ ನಂತರ ನನಗೆ ಸಿಕ್ಕಿತ್ತು. ಎಲ್ಲರೂ ಆಕೆನ ಕಿಚಾಯಿಸ್ತಿದ್ರು, ಆದರೆ ನಮ್ಮ ಮಾಸ್ತರ್ ಮಾತ್ರ, ಇಲ್ಲಮ್ಮ ನಿನಗೆ ಸ್ಪೋರ್ಟ್ಸಲ್ಲಿ ಒಳ್ಳೆ ಇದು ಮಾಡ್ಕೋತೀಯ ಅಂತ. ಆಕೆ ಸಿಕ್ಕಾಗ ನಾನು ಕೇಳಿದ ಮೊದಲನೇ ಮಾತು, ಏನು ಮಾಡ್ತಿದ್ದೀರಾ ಮೇಡಮ್ ಅಂದರೆ, PT ಮಾಸ್ಟರ್ ಆಗಿದ್ದೀನೋ ಕುಳ್ಳ ಅಂತ. ನಾನು ಆ ಕುಳ್ಳಿಗೆ ಇದ್ದೆ. ಶಿ ಬಿಕೇಮ್ ಸೀನಿಯರ್ ಆಕೆ, PT ಮಾಸ್ಟರ್. ನೀವು ನಂಬೋಲ್ಲ, ನೋಡಿ, ನಮ್ಮ ಮಾಸ್ತರ್ ಕಂಡುಹಿಡಿದಂಥ ಶಕ್ತಿ ಅದು. ಒಬ್ಬ ಆಚಾರ್ಯರಿಗೆ ಮಾತ್ರ ಅದು ಗೊತ್ತಿರುತ್ತೆ. ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂಥ ಪಾಸಿಟಿವ್ ವೇವ್ಸ್ ಹೇಗೆ ಬಳಸಬೇಕು, ಯಾವ ರೀತಿ ಬಳಸಬೇಕು ಅಂತ. ಆ ಮಗುವನ್ನು, ಆ ಸ್ಪೋರ್ಟ್ಸನ್ನು ಬಿಡಿಸಿ, ನೀನು ಓದಲು ಕಡಿಮೆ ಇದೆಯಾ, ಓದು ಓದು ಅಂತ ಹೇಳಿದರೆ ಖಂಡಿತ ಇವತ್ತು ಆ ಮಗು ನ್ಯಾಷನಲ್ವರೆಗೂ ಸೆಲೆಕ್ಷನ್ ಆಗಿ ಸರ್ಕಾರಿ ಮಟ್ಟದ ಒಂದು ಕೆಲಸ ಸಿಗುತ್ತೆ. ಆ ಒಂದು ಕೋಟಾ ಮೇಲೆ, ಸ್ಪೋರ್ಟ್ಸ್ ಕೋಟಾ ಮೇಲೆ ಸ್ಪೋರ್ಟ್ಸ್ ಆ ಒಂದು ಟ್ರೈನರ್ ಆಗ್ತಾರೆ ಅಂದರೆ, ಯೋಚನೆ ಮಾಡಿ ನೋಡಿ, ಅದರ ಹಿಂದ್ಗಡೆ ಒಬ್ಬ ಆಚಾರ್ಯರ ಪರಿಶ್ರಮ ಇದೆ. ದಟ್ ಈಸ್ ನನ್ ಅದರ್ ದನ್ No. 3. 3ನೇ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು 12, 21, 30ನೇ ತಾರೀಕು, ಈ 3ರ ಪ್ರಭಾವದಲ್ಲಿ ಆ ಗುರುವಿನ ಒಂದು ಸಂಕಲ್ಪ ಇರುತ್ತೆ. ನಿಮ್ಮ ಒಳಗಡೆ ಅಭೂತಪೂರ್ವವಾದಂಥ ಶಕ್ತಿ, ಅದ್ಭುತ. ನೀವು ನಿಮ್ಮನ್ನು ಸರಿಯಾಗಿ ಬಳಸ್ಕೊಂಡ್ರೆ ನಿಮ್ಮ ಪಾಸಿಟಿವ್ ವೈಬ್ಸನ್ನು ನೀವು ಸಾಧನೆಯ ಮೆಟ್ಟಿಲು ಎಲ್ಲಿಗೆ ಬೇಕಾದರೂ ಹೋಗಿ ತಂದು ನಿಲ್ಲಿಸ್ತಕ್ಕಂಥ ಶಕ್ತಿ ನಿಮಗಿರ್ತಕ್ಕಂಥದ್ದು. 3ನೇ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂಥ
ಅದ್ಭುತವಾದ ವ್ಯಕ್ತಿಗಳು. ಎಸ್, ಸಾಮಾನ್ಯರಿಂದ ಅಸಾಮಾನ್ಯ. ಒಬ್ಬ ಹುಡುಗ ಸುಮ್ಮನೆ ಆಡ್ತಿದ್ದ, ಅವನ ಡಾನ್ಸನ್ನು ನೋಡಿ ಎಲ್ಲೋ ಏನೋ ಇವನು ಮಾಡ್ತಾನೆ ಅಂತ. ಕೆಲವು ಒಂಥರ ವಿಚಿತ್ರವಾದಂಥ ಒಂದು ವೈಬ್ಸ್, ನೀವು ನಂಬಲ್ಲ. ಅದನ್ನು ಯಾರೋ ತೋರಿಸಿ ಯು ಹ್ಯಾವ್ ದಟ್ ಮ್ಯಾಜಿಕ್ ಇನ್ ಯುವರ್ ಲೆಗ್ಸ್ ಅಂದರು. ಅದನ್ನೇ ಅಭ್ಯಾಸ ಮಾಡ್ತಾ ಮಾಡ್ತಾ ಆ ಹುಡುಗ ಒಂದು ತನ್ನದೇ ಆದಂಥ ಒಂದು ಟ್ರೆಂಡನ್ನು ಕಂಡಿಡ್ದ. ಆ ಮೂನ್ ವಾಕ್ ಅಂತ ಕಾಲನ್ನು ಈ ಥರ ನಡೆಸ್ತಿದ್ದ ಆತ. ಅದು ಇವತ್ತೆಲ್ಲರೂ ಮಾಡ್ತಾರೆ ಡಾನ್ಸ್ ಮಾಡ್ತಕ್ಕಂಥವ್ರು. ಆದರೆ ಅದನ್ನು ಮೊದಲು ತೋರಿಸ್ಕೊಟ್ಟಂಥದ್ದು ಈ ಹುಡುಗನೇ. ಜಗದ್ವಿಖ್ಯಾತ ನಿಜವಾಗ್ಲೂ ಹೇಳಬೇಕು ಅಂದರೆ ಮೈಕಲ್ ಜಾಕ್ಸನ್. ಆ ಮೂನ್ ವಾಕನ್ನು ಕಂಡಿಡ್ತಕ್ಕಂಥದ್ದು ಸಂಖ್ಯೆ ಮೂರರ ಪ್ರಭಾವದಲ್ಲೇ ಹೊಟ್ಟಿರೋದು. ಮೂರರ ವ್ಯಕ್ತಿಗಳಲ್ಲಿ ಆ ಥರದ್ದೊಂದು ಶಕ್ತಿ ಇದೆ. ಮೂರನೇ ಸಂಖ್ಯೆನಲ್ಲಿ ನೀವು ಹುಟ್ಟಿದ್ದೀರಿ ಅಂದರೆ ಯು ಆರ್ ಎ ಮೆಜಿಷಿಯನ್. ನೆನ್ಪಿಟ್ಕೊಳ್ಳಿ, ಯು ಆರ್ ಎ ಮೆಜಿಷಿಯನ್. ಏನು ಬೇಕಾದರೂ ಮಾಡಬಲ್ಲರಿ. ಸಾಮಾನ್ಯ ಅಸಾಮಾನ್ಯ ಮಟ್ಟದ ಒಂದು ತಾಕತ್ತು ನಿಮ್ಮಲ್ಲಿದೆ. ಎಸ್, ಒಬ್ಬ ಸಾಮಾನ್ಯ ಒಂದು ಕಾರು ತಯಾರಕ, ಒಂದು ಮೆಕ್ಯಾನಿಕ್ ಬಹುದೊಡ್ಡ ಸಾಮ್ರಾಜ್ಯವನ್ನು ಕಟ್ತಾರೆ. ವಿಶ್ವದಲ್ಲಿಯೇ ಆ ಕಂಪನಿಗಿರತಕ್ಕಂಥ ಒಂದು ರೆಸ್ಪೆಕ್ಟ್ ನೆನೆಸ್ಕೋಬೇಕು. ಇವತ್ತಿಗೂ ಯಾರಾದರೂ ಒಬ್ಬ ಆಟೋಮೊಬೈಲ್ ಇಂಡಸ್ಟ್ರಿಗೆ ಸೇರ್ತಾನೆ, ಆ ಒಂದು ಆಟೋಮೊಬೈಲ್ ಇಂಜಿನಿಯರಿಂಗ್ ಕಲಿಬೇಕು ಅಂತ ಆಸೆ ಪಡ್ತಾನೆ, ಅವನು ತಂದು ಮೊದಲ ಫೋಟೋ ಇಟ್ಟು ಆ ವ್ಯಕ್ತಿಗೆ ನಾವೆಲ್ಲ ಬಂದು ನಮ್ಮ ಗುರುಗಳದ್ದು ಇಡ್ತೇವೆ, ನಮ್ಮ ತಂದೆ ತಾಯಿದು ಇಡ್ತೇವೆ, ನನಗೆ ಕಲಿಸ್ಕೊಟ್ಟಂಥ ವಿದ್ಯೆಯ ಮಹಾಗುರುಗಳನ್ನು ನಾನು ಫೋಟೋ ಇಟ್ಕೊಂಡು ನೋಡ್ಕೋತೇನೆ. ಆಗಾಗ ಪ್ರತಿಯೊಬ್ಬ ಆಟೋಮೊಬೈಲ್ ಇಂಜಿನಿಯರ್ ತಾನು ದೊಡ್ಡ ಸಾಧನೆ ಮಾಡಬೇಕು ಅಂದರೆ ಅವ್ರ ಫೋಟೋ ಇಲ್ಲದೆ ಮಾಡೋಲ್ಲ. ಈಸ್ ನನ್ ಅದರ್ ದ್ಯಾನ್ ಹೆನ್ರಿ ಫೋರ್ಡ್. ಇವತ್ತೇನಾದರೂ ಫೋರ್ಡ್ ಕಾರ್ ಕಂಪ್ನಿ ಅಂತ ನಾವು ಮಾತಾಡ್ತೇವೆ, ದ ಲೆಜೆಂಡ್ ಹೆನ್ರಿ ಫೋರ್ಡ್ ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ. ಸಂಖ್ಯೆ ಮೂರರಲ್ಲಿ ಅವರು ಹುಟ್ಟಿರ್ತಕ್ಕಂಥದ್ದು ಅಂದರೆ ಗುರು ದಕ್ಷಿಣಾಮೂರ್ತಿಯ ಒಂದು ಪರಿಪೂರ್ಣ ಛಾಯೆ. ವಸಿಷ್ಠರು, ವಿಶ್ವಾಮಿತ್ರರು, ಅಗಸ್ತ್ಯರು ಇವರೆಲ್ಲರೂ ಆ ಗುರು ಸಂಬಂಧವಾಗಿರತಕ್ಕಂಥ ಸಪ್ತರ್ಷಿ ಮಂಡಲ ಅಂತ ನಾವು ಏನು ಮಾತಾಡ್ತೇವೆ ಆ ಸಂಖ್ಯೆ ಮೂರರ ಪ್ರಭಾವದಲ್ಲಿ ಹುಟ್ಟಿರ್ತಾರೆ. ನೆನಪಿಟ್ಕೊಳ್ಳಿ, ಮೂರರ ವ್ಯಕ್ತಿಗಳು ಅದನ್ನು ಸರಿಯಾಗಿ ಬಳಸ್ಕೊಂಡ್ರೆ ಜಗದ್ವಿಖ್ಯಾತರೇ ನೀವು. ನಿಮ್ಮಲ್ಲಿ ಆ ಒಂದು ಫೋರ್ಸ್ 120% ಕಂಪಲ್ಸರಿ ಇರುತ್ತೆ. ಇಡೀ ವಿಶ್ವಕ್ಕೆ ಆ ಯೋಗದ ಆಧ್ಯಾತ್ಮಿಕ ಪ್ರಪಂಚದ ಒಂದು ಅದ್ಭುತವಾದಂಥ ಒಂದು ಲೋಕವನ್ನು ಪರಿಚಯಿಸಿದಂಥವ್ರು. ಇವತ್ತು ದೇಶ ವಿದೇಶಗಳಿಂದ ನಮ್ಮ ದೇಶಕ್ಕೆ ಬಂದು ಯೋಗ ಕಲಿತಾರೆ, ಆ ಸ್ಪಿರಿಚುಯಾಲಿಟಿ ಕಲಿತಾರೆ, ಮುದ್ರೆಗಳ ಬಗ್ಗೆ ಕಲಿತಾರೆ ಅನ್ನತಕ್ಕಂಥದ್ದಕ್ಕೆ ಒಂದು ಬಹುದೊಡ್ಡ ವ್ಯಕ್ತಿಯ ಒಂದು ಪ್ರಚಾರ. ಅವರ ಒಂದು ಮ್ಯಾಜಿಕಲ್ ಇನ್ಸ್ಪಿರೇಷನ್ ಅಂತ ಮಾತಾಡ್ತೇವೆ ಇಸ್ ನನ್ ಅದರ್ ದ್ಯಾನ್ ಸ್ವಾಮಿ ವಿವೇಕಾನಂದರು. ಅವರು ಕೂಡ ಸಂಖ್ಯೆ ಮೂರರಲ್ಲೇ ಹುಟ್ಟಿರೋದು, ನೆನ್ಪಿಟ್ಕೊಳ್ಳಿ. ಆ ಮೂರರ ವ್ಯಕ್ತಿಗಳಲ್ಲಿ ಜನ್ಮತ ಅಂಥದ್ದೊಂದು ಪ್ರತಿಭೆ ಇರುತ್ತೆ, ಬಟ್ ಯು ಹ್ಯಾವ್ ಟು ರೆಕ್ಟಿಫೈ ದ್ಯಾಟ್. ನಿಮ್ಮಲ್ಲಿರುವ ಪಾಸಿಟಿವನ್ನು ನೀವು ಸರಿಯಾಗಿ ಹಿಡ್ಕೊಂಡು ಅದರ ಹಿಂದ್ಗಡೆ ಹೋದರೆ ನೀವು ಜಗದ್ವಿಖ್ಯಾತರೆ. ಮಿನಿಮಮ್ 20% ಪ್ರತಿಯೊಬ್ಬರಲ್ಲೂ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಗ್ರೇಸ್ ಮಾರ್ಕ್ಸ್ 32-35 ಇದ್ದೇ ಇರುತ್ತೆ, ನೀವು ಬಳಸಬೇಕಷ್ಟೆ. ಎಲ್ಲೋ ಇದ್ದದ ವ್ಯಕ್ತಿ ಸಾಮಾನ್ಯ ಕಥೆಗಾರ, ನೀವು ನಂಬೋಲ್ಲ, ಅವರು ಬರೆದ ಕಥೆಯೆಲ್ಲ ಚಲನಚಿತ್ರವಾಗಿ ಲೆಜೆಂಡಾಗಿ ಕ್ರಿಯೇಟ್ ಆಗಿಬಿಟ್ರು. ನಂತರ ಒಂದು ಪಕ್ಷವನ್ನು ಕಟ್ತಾರೆ. ಯಾವ ಮಟ್ಟಕ್ಕೆ ಅಂದರೆ ಒಂದು ಪ್ರಾದೇಶಿಕ ಪಕ್ಷ. ಇವತ್ತೇನಾದರೂ ನಾವು ರಾಷ್ಟ್ರೀಯ ಪಕ್ಷಗಳು ಅಂತ ಮಾತಾಡ್ತೇವೆ, ಅದಕ್ಕೆ ಸಡ್ಡು ಹೊಡೆಯುವ ಹಾಗೆ ನಿಂತಂಥ ವ್ಯಕ್ತಿ ಇವರು. ದಕ್ಷಿಣ ಭಾರತದಲ್ಲಿ ಆ ಮಟ್ಟಕ್ಕೆ ಹೆಸರು ಮಾಡಿತು ಅವ್ರ ಪಕ್ಷ. ಇವತ್ತು ಅವರು ಇಲ್ಲ ನಮ್ಮ ಜೊತೆ. ತುಂಬ ದೊಡ್ಡದಾಗಿ ಒಂದು ರೀತಿ ಕಿಂಗ್ ಅಲ್ಲ, ಸಾಮ್ರಾಟ್ ಅನ್ನಬೇಕು. ಕರುಣಾನಿಧಿ, ಅವರು ಕೂಡ ಸಂಖ್ಯೆ ಮೂರರಲ್ಲೇ ಹುಟ್ಟಿರೋದು, ನೆನಪಲ್ಲಿ ಇಟ್ಕೊಳ್ಳಿ. ಡಿ ಎಂ ಕೆ ಪಕ್ಷ ಅಂತ ನಾವೇನಾದರೂ ಮಾತಾಡ್ತೇವೆ, ದ್ರಾವಿಡ ಮುನ್ನೇಟ್ರ ಕಳಗಂ ಅಂತ ನಾವು ಮಾತಾಡ್ತೇವೆ, ದ ಲೆಜೆಂಡ್. ಅಂದರೆ ಜನ್ಮತ ಆ ಸಂಖ್ಯೆ ಮೂರರ ವ್ಯಕ್ತಿಗಳಲ್ಲಿ ನಿಜವಾಗ್ಲೂ ಎಷ್ಟೋ ವ್ಯಕ್ತಿಗಳು ನನ್ನ ಪರಿಚಯ ಇದೆ. ಗಮನಿಸ್ತಿರ್ತಾನೆ ಯಾವುದು ಆ ಶಕ್ತಿ, ಅದನ್ನು ಹೇಗೆ ಉಪಯೋಗಿಸ್ಕೋಬೇಕು, ಅದಕ್ಕೆ ನಾನು ಕೀ ಕೊಡ್ತಾ ಇರ್ತೇನೆ. ನೆವರ್ ಥಿಂಕ್ ಅಬೌಟ್ ನೆಗೆಟಿವ್. ಅದೇ ನಮಗೊಂದು ಇದ್ದೇ ಇರುತ್ತೆ ಮಗು, ಎಲ್ಲರಿಗೂ ಒಂದು ತಿನ್ನೋದು ಕುಡಿಯೋದು ಯಾವುದೋ ಒಂದು ಇರುತ್ತೆ. ಬಟ್ ಇಫ್ ಯು ಮೇಕ್ ಯುವರ್ ಪಾಸಿಟಿವ್ಸ್ ಮೋರ್ ವರ್ಕ್, ನಮಗೆ ಟೈಮೇ ಇರೋಲ್ಲ. ಈಗ ನನಗೆ ಟಿ ವಿ ನೋಡೋ ಒಂದು ಹುಚ್ಚಿದೆ ಅಂತ ಇಟ್ಕೊಳ್ಳಿ, ನಾನು ನಿಮ್ಮ ಜೊತೆ ನಿಮ್ಮನ್ನು ಟ್ರೈನ್ ಮಾಡ್ತಿದ್ರೆ ಟಿ ವಿ ನೋಡೋಕ್ಕೆ ಎಲ್ಲಿದೆ ಟೈಮ್? ಹೌದಲ್ವಾ? ಮೂವ್ ವಿತ್ ದ್ಯಾಟ್. ಇನ್ನಷ್ಟು ಇದೆ ಸಂಖ್ಯೆ ಮೂರರ ಬಗ್ಗೆ ತಿಳಿಸ್ಕೊಡಲಿಕ್ಕೆ. ನಿಮ್ಮ ಶಕ್ತಿ ಸಾಮರ್ಥ್ಯ, ನಿಮ್ಮಲ್ಲಿರತಕ್ಕಂಥ ಅಭೂತಪೂರ್ವ ಪ್ರಜ್ಞಾಶಕ್ತಿ, ಮೇಧಾಶಕ್ತಿ, ಜ್ಞಾನಶಕ್ತಿ, ಬಾ. ಸಂಖ್ಯೆ ಮೂರು ಅಂದ್ರೇ ಪ್ರಣವಮ್ಮೆ ನಿಜವಾಗ್ಲು. ಅದ್ರ ಬಗ್ಗೆ ಇನ್ನಷ್ಟು ಮುಂದಿನ ಭಾಗಗಳಲ್ಲಿ ತಿಳಿಸ್ಕೊಡ್ತಾನೆ.